जेडीएस भद्रकोटे श्रीरंगपट्टण विधानसभा क्षेत्र शासक रवींद्र श्रीकंठय्य भर्जरी रोड शो नडेसि तालूकु मिनी विधानसौध के तेरळि नामपत्रवन्न सल्लिसिदरु सावरारु कार्यकर्तरु अवरिगे साथन्न नीडिदरु श्रीरंगपट्टण बस निल्दाणदिंद कूड सावरारु संख्य बेंबलिगर जोतेगे तेरेद वाहनद मूलक 1 किलोमीटर रोड शो नडेसि मिनी विधानसौधवन्न तलुपि रवींद्र श्रीकंठय्य अवरु उमेदुवारिकेयन्न सल्लिसिदरु ಯಸಿನು ರವೀಂದ್ರ ಶ್ರೀಕಂಠಯ್ಯ ಅವರ ಜೊತೆ ನಮ್ಮ ಪ್ರತಿನಿಧಿ ನಡೆಸಿರುವಂತ ಮಾತುಕತೆ ಇಲ್ಲಿದೆ ಏನೆಲ್ಲ ವಿಚಾರಗಳನ್ನು ಹಂಚಿಕೊಂಡ್ರು ರವೀಂದ್ರ ಶ್ರೀಕಂಠಯ್ಯ ಲೆಟ್ ಅಸ್ ಲಿಸನ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ರವೀಂದ್ರ ಶ್ರೀಕಂಠಯ್ಯ ಅವರು ಭರ್ಜರಿ ರೋಡ್ ಶೋ ಮಾಡುವ ಮೂಲಕವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ನನ್ನೊಟ್ಟಿಗೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ನ ಅಭ್ಯರ್ಥಿಯಾಗಿರತಕ್ಕಂತ ರವೀಂದ್ರ ಶ್ರೀಕಂಠಯ್ಯ ಇದ್ದಾರೆ ಅವರನ್ನು ಮಾತಾಡ್ಸಲ ಸರ್ ರೆಸ್ಪಾನ್ಸ್ ಯಾವ ರೀತಿ ಇದೆ ಸರ್ ಅಭೂತಪೂರ್ವವಾದ ಬೆಂಬಲ ಸಿಕ್ಕಿದೆ ಏನು ಅನಿಸ್ತಾ ಇದೆ ನೋಡಿ ಮಂಡ್ಯ ಜಿಲ್ಲೆಯಲ್ಲಿ ಮೊದಲಿಂದಲೂ ಇದು ರೈತರ ಒಡನಾಟ ಇರತಕ್ಕಂತ ಜಿಲ್ಲೆ ರೈತಾಪಿ ವರ್ಗ ಇರತಕ್ಕಂತ ಜಿಲ್ಲೆ ಸಹಜವಾಗಿ ಇಲ್ಲಿ ಕುಮಾರಸ್ವಾಮಿ ಅವರ ದೊಡ್ಡ ಅಭಿಮಾನಿ ಬಳಗ ಇದೆ ಜೆಡಿಎಸ್ ಪಕ್ಷ ಮೊದಲಿಂದನೂ ಸಾರ್ವಜನಿಕವಾಗಿ ರೈತರ ಪರ ಮತ್ತು ಬಡವರ ಪರ ಇರತಕ್ಕಂತ ಪಕ್ಷ ಹಾಗಾಗಿ ಬಹಳಷ್ಟು ಜನ ಜೆಡಿಎಸ್ ಜೊತೆಲಿ ಇದ್ದಾರೆ ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬಂದು ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ನಾನು ಆಶೀರ್ವಾದ ಮಾಡಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಬಾರಿ ಚಿರಋಣಿಯಾಗಿರ್ತೀನಿ ಇವತ್ತು ಕುಮಾರಸ್ವಾಮಿ ಅವರು ಬಂದು ನಿಮಗೆ ಆಶೀರ್ವಾದ ಮಾಡಿದ್ದು ಚುನಾವಣೆಯ ಮತ್ತಷ್ಟು ಗೆಲುವಿಗೆ ಸಹಕಾರಿ ಆಗುತ್ತೆ ಅಂತ ಹೇಳಿ ಜನ ಕೂಡ ಭಾವಿಸುತ್ತಿದ್ದಾರೆ ಒಂದು ಕಡೆ ಕಣ್ಣೀರಿನ ರಾಜಕಾರಣ ಮತ್ತೊಂದು ಕಡೆ ಅಭಿವೃದ್ಧಿ ರಾಜಕಾರಣ ನಡೆಯತಾ ಇದೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತದಾರರನ್ನು ಮಾಡಿ ವಿರೋಧಿಗಳಿಗೆ ತಿರುಗೇಟನ್ನ ಕೊಡಬೇಕು ಈ ಬಾರಿ ಚುನಾವಣೆಯಲ್ಲಿ ಅನ್ನೋದು ಕುಮಾರಸ್ವಾಮಿ ಅವರ ಹೇಳಿಕೆ ಏನು ಅನ್ಸುತ್ತೆ ಅಲ್ಲ ನೋಡಿ ನಮ್ಮ ನಾಯಕರಾದಂತ ಕುಮಾರಣ್ಣವರು ಇಷ್ಟು ಒತ್ತಡಗಳ ನಡುವೆ ಶ್ರೀರಂಗಪಟ್ಟಣ ಇವತ್ತು ನಾಮಿನೇಷನ್ ನಾನು ಮಾಡ್ತೀನಿ ಅಂದಾಗ ನಾನು ಕೂಡ ಭಾಗಿಯಾಗ್ತೀನಿ ನಿಮ್ಮ ಜೊತೆಲಿ ಅಂತ ಹೇಳಿ ಮಾತು ಕೊಟ್ಟಿದ್ರು ಅದರಂತೆ ಅವರು ಪಾಪ ಅಷ್ಟು ಒತ್ತಡಗಳ ನಡುವೆ ಬಂದು ಇವತ್ತು ನನ್ನ ಮತ್ತು ನನ್ನ ಜನ ಜೊತೆಲಿ ಭಾಗಿಯಾಗಿದ್ದು ಅದು ನಮಗೆಲ್ಲ ನಿಜವಾಗ್ಲೂ ಬಹಳ ಸಂತೋಷ ಉಂಟಾಗಿದೆ ಇವತ್ತು ಇವತ್ತು ನಮ್ಮ ನಾಯಕರಾದಂತ ಕುಮಾರಣ್ಣ ಅವರು ಹೇಳಿದಂಗೆ ಅಳೋದು ಅಂದ್ರೆ ಕಾರಣಬದ್ಧವಾಗಿ ಹತ್ತರಾದ್ರೂ ಜನಕ್ಕೋಸ್ಕರ ಹತ್ತರಾದ್ರೂ ಜನಕ್ಕೋಸ್ಕರ 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 ಹತ್ತರೆ ಅದು ನ್ಯಾಯ ತನಗೆ ವೈಯಕ್ತಿಕ ಕಾರಣಗಳಿಂದ ಅಳೋದು ಕರೆಯೋದು ಜನನ ಓಟ್ ಕೇಳೋದು ಇದೆಲ್ಲ ಹಾಸ್ಯಾಸ್ಪದ ಒಂದಲ್ಲ ಅಂತ ಅನೇಕ ಸಾರಿ ಆ ಕುಟುಂಬಕ್ಕೆ ಅವಕಾಶಗಳು ಕೊಟ್ಟಿದ್ರು ಜನ ಬಟ್ ಯಾವುದೇ ತರದ ಅಭಿವೃದ್ಧಿ ಆಗಲಿಲ್ಲ ಈ ಕ್ಷೇತ್ರದಲ್ಲಿ ಇವತ್ತು ಇಷ್ಟು ಜನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ವಾಲಂಟಿಯರ್ ಆಗಿ ಬರಬೇಕಾದ್ರೆ ಅಭಿವೃದ್ಧಿ ಒಂದು ಪ್ರಮುಖ ವಿಚಾರ ಆಗಿ ಚರ್ಚೆ ಆಗಿ ಎಲ್ಲ ವಾಲಂಟಿಯರ್ ಆಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮನ್ನ ಬೆಂಬಲಿಸಕ್ ಬಂದಿದ್ದಾರೆ ಬರೀ ಕಣ್ಣೀರ್ ಹಾಕೊಂಡು ನಾಟಕ ಆಡ್ಕೊಂಡೇ ಕಾಲ ಕಳೆದ್ರೆ ಜನ ಮೆಚ್ಚಲ್ಲ ಜನ ಅದಕ್ಕೆ ಬುದ್ಧಿ ಕಲಿಸಿದ್ದಾರೆ ಈಗ ಶ್ರೀ ರವೀಂದ್ರ ಶ್ರೀಕಂಠಯ್ಯ ಅವರ ನೇರ ನುಡಿ ಅಭಿವೃದ್ಧಿ ರಾಜಕಾರಣ ಒಂದು ಕಡೆ ನೇರ ನುಡಿಯಾಗಿ ಮಾತಾಡ್ತಾರೆ ಅದು ಕೆಲವು ಕಡೆ ಅಲ್ಟ್ ಆಗಬಹುದು ಆದ್ರೆ ಅಭಿವೃದ್ಧಿ ಮೂಲಕ ಆ ಎಲ್ಲರೂ ಕೂಡ ಉತ್ತರ ಕೊಡ್ತಾರೆ ಅನ್ನೋದು ಕೆಲ ಜನರ ಅಭಿಪ್ರಾಯ ಏನು ಹೇಳ್ತೀರಿ ಸರ್ ನೋಡಿ ನಾನೇನಾದ್ರು ಎದುರೋದಿದ್ರೆ ಅದು ನನ್ನ ಜನಕ್ಕಷ್ಟೇ ಇನ್ ಬೇರೆಯವರು ಯಾರೋ ಕೂತ್ಕೊಂಡು ಈ ಸಿನಿಮಾ ಡೈಲಾಗ್ ಎಲ್ಲ ಹೊಡೆದ್ರೆ ಅದಕ್ಕೆಲ್ಲ ನಾನು ಬೆಚ್ಚೋ ಮಗ ಅಲ್ಲ ನಾನು ಎದುರಿದ್ರೆ ನಾನು ಜನಕ್ಕೋಸ್ಕರ ಎದುರ್ತೀನಿ ಇನ್ ಯಾವ ವಿಚಾರಕ್ಕೂ ಇವ್ರದ್ದು ಇವ್ರು ಯಾವುದೇ ಬೂಟಾಟಿಕೆಗಳಿಗೆ ನಾವು ಯಾರೂ ಜಗ್ಗಕ್ಕೆ ರೆಡಿ ಇಲ್ಲ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ತಾರಾ ಬಳಗ ಬರುತ್ತೆ ತಾರಾ ರಂಗ್ ಬರುತ್ತೆ ಸಿನಿಮಾ ನಟರು ಬರ್ತಾರೆ ಮೋಡಿ ಮಾಡ್ತಾರೆ ಈಗ ಈಗ ಮತ್ತೊಂದು ಪಾರ್ಟಿಯಲ್ಲಿ ಮತ್ತೊಬ್ಬ ವ್ಯಕ್ತಿ ಎಂಟರ್ ಆಗಿದ್ದಾರೆ ಬಿಜೆಪಿಯಿಂದ ಅವ್ರ ಜೊತೆಗೆ ತಾರಾ ಬಳಗ ಬರುತ್ತೆ ನಿಮ್ಗೆ ಯಾರು ಲೀಡರ್ ಬರ್ತಾರೆ ಅಂತ ಕೇಳ್ತಾರೆ ನನಗೆ ನನ್ನ ದೊಡ್ಡ ತಾರೆ ಕುಮಾರಣ್ಣ ದೊಡ್ಡ ಸ್ಟಾರ್ ಕುಮಾರಣ್ಣ ಅವರೊಬ್ರು ಬಂದ್ರೆ ಸಾಕು ನನಗೆ ಮಂಡ್ಯ ಜಿಲ್ಲೆ ಜನ ಎಲ್ಲಾ ಸಿನಿಮಾದವ್ರನ್ನು ಈಗಾಗಲೇ ನೋಡಾಗಿದೆ ಅದರಿಂದ ನನಗೇನಷ್ಟು ವ್ಯತ್ಯಾಸ ಕಾಣೋದಿಲ್ಲ ಇದು ರವೀಂದ್ರ ಶ್ರೀಕಂಠಯ್ಯ ಅವರ ಮಾತು ಕ್ಯಾಮೆರಾಮನ್ ಹರೀಶ್ ಜೊತೆ ಸುರೇಶ್ ಬಿ ಪವರ್ ಟಿವಿ ಶ್ರೀರಂಗಪಟ್ಟಣ